ಹೆಚ್ಚಾಗಿ ಜಂತು ಹುಳದ ತೊಂದರೆ ಇದ್ದೇ ಇರುತ್ತದೆ. ಇದರಿಂದ ಅವರಿಗೆ ಹೊಟ್ಟೆ ನೋವು ಬರುತ್ತದೆ. ಹೊಟ್ಟೆ ಹಸಿವಾಗದಿರುವುದು, ತುಂಬಾ ಸಣ್ಣ ಆಗುವುದು, ಹೊಟ್ಟೆ ಇನ್ಫೆಕ್ಷನ್ ಆಗುವುದು, ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಜಂತು ಹುಳುಗಳಿಗೆ ಔಷಧ ತೆಗೆದುಕೊಂಡರೂ ಅವುಗಳು ಮತ್ತೆ ಸ್ವಲ್ಪ ದಿನಗಳಲ್ಲೇ ಹುಟ್ಟುತ್ತವೆ. ಅದು ಚಳಿಗಾಲದಲ್ಲಿ ತುಂಬಾ ಹೆಚ್ಚೆ ಎನ್ನಬಹುದು. ಬನ್ನಿ ಹಾಗಾದರೆ ಮನೆ ಮದ್ದಿನಿಂದ ಈ ಹುಳುಗಳನ್ನು ನಾಶ ಮಾಡುವ ಕುರಿತು ನಾವು ಈ ದಿನ ನಿಮಗೆ ತಿಳಿಸಿಕೊಡುತ್ತೇವೆ. ಮೊದಲನೆಯದಾಗಿ ಮಕ್ಕಳಿಗೆ 2 ಚಮಚ ಬೆಲ್ಲವನ್ನು ತಿನ್ನಿಸಿ. 15 ನಿಮಿಷ ಬಿಟ್ಟು 2 ಚಮಚ ಮೊಸರಿಗೆ 2 ಚಮಚ ಜೇನುತುಪ್ಪ ಬೆರೆಸಿ ತಿನ್ನಿಸಬೇಕು. ಇದರಿಂದ ಹುಳುಗಳು ಹೊಲದಲ್ಲಿ ಹೊರಬರುತ್ತವೆ. 2ನೆಯದಾಗಿ 2 ಚಮಚ ಬೆಲ್ಲ ತಿನ್ನಿಸಿ 15 ನಿಮಿಷ ಬಿಟ್ಟು 1/2 ಚಮಚ ಓಂ ಕಾಳು ತಿನ್ನಿಸಿ ನೀರು ಕುಡಿಸಬೇಕು. 3ನೆಯದಾಗಿ ಪುದೀನ ಸೊಪ್ಪು ಮತ್ತು ಕಾಳು ಮೆಣಸನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು 2 ಚಮಚ ನಿಂಬೆ ರಸದ ಜೊತೆಗೆ ಜಜ್ಜಿ ಅದರ ಪೇಸ್ಟ್ ಅನ್ನು ಮಕ್ಕಳಿಗೆ ತಿನ್ನಿಸಿ. ಇನ್ನು ಕೊನೆಯದಾಗಿ 1 ಚಮಚ ಕಹಿಮೇವು ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿ ತಿನ್ನಿಸಿದ ನಂತರ 1 ಗಂಟೆಯ ತನಕ ಏನು ತಿನ್ನಿಸದೆ ಆಮೇಲೆ 1 ಚಮಚ ಹರಳೆಣ್ಣೆ ತಿನ್ನಿಸಬೇಕು. ಹೀಗೆ ದಿನಕ್ಕೆ 1 ಬಾರಿ ಮಾಡಿದರೆ ಜಂತು ಹುಳುಗಳು 2-3 ದಿನಗಳಲ್ಲಿ ನಾಶವಾಗುತ್ತವೆ. ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷದಲ್ಲಿ ಒಮ್ಮೆಯಾದರೂ ತಪ್ಪದೆ ಮಾಡುವುದು ಸೂಕ್ತ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆ ಮದ್ದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.